ದ್ರಾಕ್ಷಿ ಹಾಕ್ಕೊಳ್ಳಿ ಎರಡು ಒಟ್ಟಿಗೆ ಇವಾಗ ಹುರಿದು ಬರುತ್ತೆ ನೋಡಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಹುರಿದು ಬಂದ್ಬಿಡುತ್ತೆ ಇವಾಗ ನೋಡಿ ಎರಡು ಹುರಿತು ಹೋದ ಅದು ಕ್ರಿಸ್ಪಿ ಆಯಿತು ಗೋಡಂಬಿ ಮತ್ತು ದ್ರಾಕ್ಷಿ ಫ್ಲಫಿ ಆಯಿತು ಅರಳುಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ತೆಗ್ದಿರಿ ನೋಡಿ ತೆಗ್ದಿದ್ದನ್ನು ತೋರಿಸಿದ್ದೀನಿ ಕುರಿದಿದ್ದು ನಟ್ಸನ್ನು ಈಗ ಒಂದು ಟೇಬಲ್ ಸ್ಪೂನು ಅಂದರೆ ಮೂರು ಟೀ ಸ್ಪೂನ್ ಆಗುತ್ತೆ ಅರೌಂಡ್ ಮೂರು ಟೀ ಸ್ಪೂನ್ ಆಗುತ್ತೆ ಅಷ್ಟು ತುಪ್ಪನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದೇ ಪ್ಯಾನ್ಗೆ ಇವಾಗ ಚಿರೋಟಿರವೆ ಫೈನ್ ಸೂಜಿ ಹಾಕ್ಕೊಳ್ಳಿ ಒಂದು ಕಪ್ಪು ಮತ್ತು ಅದನ್ನು ಹತ್ತು ನಿಮಿಷದ ತನಕ ಎಂಟರಿಂದ ಹತ್ತು ನಿಮಿಷದ ತನಕ ಎರೋಮೆಟಿಕ್ ಆಗೋ ತನಕ ಅಂದರೆ ಪರಿಮಳಯುಕ್ತ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನೋಡಿ ಆರು ನಿಮಿಷದ ತನಕ ಹೆಂಗೆ ಕಾಣುತ್ತೆ ನೋಡಿ ಆರು ನಿಮಿಷದ ನಂತರ ಹೋದಿದ್ದಾಗ ಹೌದಾ ಹ್ಞೂ ಇವಾಗ ನೋಡಿ ಹತ್ತು ನಿಮಿಷ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಒಂಚೂರು ಕಲರ್ ಚೇಂಜ್ ಆಯಿತು ಹೌದಾ ಜಸ್ಟ್ ಟೆನ್ ಇದು ಟೆನ್ ಮಿನಿಟ್ಸ್ ಆದರೆ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು ಈ ಕೆಲಸನ ಹಾಗೆ ಅರ್ಧ ಕಪ್ಪು ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಯೂಸ್ ಮಾಡಿದ್ದೇನೆ ನೀವು ಬೇಕಾದ್ರೆ ಒಣ ಕೊಬ್ಬರಿದು ಹಿಂದ್ಗಡೆ ಭಾಗ ಎಲ್ಲ ಸ್ಕ್ರೇಪ್ ಮಾಡಿಬಿಟ್ಟು ಅದನ್ನು ಇದು ಗ್ರೇಟ್ ಮಾಡಿ ಯೂಸ್ ಮಾಡ್ಬೋದು ಇದನ್ನು ಮೂರಿಂದ ನಾಲ್ಕು ನಿಮಿಷ ತನಕ ಚೆನ್ನಾಗಿ ಅದರಲ್ಲಿ ಕಂಬೈನ್ ಆಗಬೇಕು ಅಷ್ಟೊತ್ತು ತನಕ ನೋಡಿ ಇವಾಗ ನಾಲ್ಕು ನಿಮಿಷದ ತನಕ ನೋಡಿ ನಂತರ ನೋಡಿ ಹೆಂಗೆ ಕಾಣ್ತಾ ಇದೆ ಹೌದಾ ಎರಡು ಕಂಬೈನ್ ಆಗಿ ಬಂದು ಹೌದಾ ಈಗ ಅರ್ಧ ಕಪ್ ಸಕ್ಕರೆನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಸಾಧಾರಣ ಮುಕ್ಕಾಲು ಕಪ್ ಹತ್ತಿರ ಪೌಡ್ರ್ ಆಗುತ್ತೆ ಅರ್ಧ ಕಪ್ ಸಕ್ಕರೆ ಮುಕ್ಕಾಲು ಕಪ್ ಹಾಕ್ಬಿಡತ್ತೆ ಪೌಡ್ರಾದಾಗ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿ ಬಂದುಬಿಡತ್ತೆ ನೋಡಿ ಈಗ ಅರ್ಧ ಕಪ್ಪು ಹಾಲಿದೆ ಆ ಅರ್ಧ ಕಪ್ ಹಾಲನ್ನ ಸ್ವಲ್ಪ 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 ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಇವಾಗ ಮಿಕ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ನೋಡಿ ಇವಾಗ ಏನು ಮಿಕ್ಸ್ ಆಗಿಬಿಡುತ್ತೆ ಇನ್ನೂ ಸ್ವಲ್ಪ ಉಳಿದಿದ್ದು ಇದನ್ನು ಹಾಲನ್ನು ಹಾಕ್ಬಿಡಿ ಎಲ್ಲ ಬೇಕಾದರೆ ಇನ್ನೊಂದು ಚೂರು ಹಾಕ್ಕೊಬೋದು ನೀವು ಬಟ್ ಹಿಡಿಸಲ್ಲ ಆ್ಯಕ್ಚುಲಿ ಇಷ್ಟೇ ಸಾಕಾಗುತ್ತೆ ನೋಡಿ ಆ್ಯಕ್ಚುಲಿ ಅರ್ಧ ಕಪ್ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಹಾಲು ಹಾಕೋದು ಅರ್ಧ ಕಪ್ ಇದೆಯಲ್ಲ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಮ್ಮೈನ್ ಆಗಿ ಬಂದುಬಿಡ್ತೆ ನೋಡಿದ್ರಲ್ಲ ಮಿಕ್ಸ್ ನೋಡಿ ಇವಾಗ ನೋಡಿ ಇದು ಬಿಡೋಕ್ಕೆ ಶುರು ಆಗ್ಬಿಡ್ತು ನೋಡಿ ಪ್ಯಾನ್ ಬಿಟ್ಟು ಬಿಡ್ತಾ ನೋಡಿ ಹೌದಾ ಈಗ ಅದಕ್ಕೆ ಒಂದೇ ಒಂದು ಅಂದರೆ ಎರಡು ಟೀ ಸ್ಪೂನ್ ಸಾಧಾರಣ ತುಪ್ಪ ಹಾಕ್ಕೊಳ್ಳಿ ಎರಡು ಟೀ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹ್ಞೂ ನೋಡಿ ಅಲ್ಲಿ ನೋಡಿ ಬಿಟ್ಟು ಇದೆ ನಿಮಗೆ ಕಾಣ್ತಾ ಇದೆ ಹೌದಾ ಪೇನ್ ಪ್ಯಾ ಪ್ಯಾನ್ ಬಿಟ್ಟು ಇದೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಹೌದಾ ಈಗ ನೀವು ಅದಕ್ಕೆ ಕಾರ್ಡಮಮ್ ಪೌಡ್ರ್ ಅಂದರೆ ಏಲಕ್ಕಿ ಪೌಡ್ರು ಒಂದು ಟೀ ಸ್ಪೂನ್ ಹಾಕಿ ಮತ್ತು ನಾವು ಹುರಿದಿಟ್ಟಿದೀವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಮಾಡಿ ಫ್ಲೇಮ್ ಹೈ ಮಾಡೋಕ್ಕೆ ಹೋಗಿಬಿಡಿ ಮೀಡಿಯಮ್ ಕೂಡ ಮಾಡಿಬಿಡಿ ಇವಾಗ ನೋಡಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅದು ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಿ ಬಂದುಬಿಡ್ತು ಹೌದಾ ಲಡ್ಡು ಮಿಕ್ಸ್ ಅಂದರೆ ಲಡ್ಡು ಮಿಕ್ಸೇ ಆಯಿತು ಈಗ ಅದನ್ನು ಮುಚ್ಚಿಡಿ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಬಿಟ್ಟಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಮುಚ್ಚಿಡಿ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಆ ಕಡೆ ಇಟ್ಬಿಡಿ ಇವಾಗ ನೋಡಿ ಹೆಂಗೆ ಆಗಿದೆ ನೋಡಿ ಇವಾಗ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಮಿಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ಮಿಕ್ಸ್ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಹೌದಾ ನೋಡಿ ಇವಾಗ ನಿಮ್ಗೆ ಎಷ್ಟು ದೊಡ್ಡದು ಲಡ್ಡು ಕಟ್ಟಬೇಕು ಅನ್ಸುತ್ತೋ ಅಷ್ಟು ದೊಡ್ಡದು ಅಷ್ಟು ಹಿಟ್ಟನ್ನು ತೊಗೊಂಡು ಲಡ್ಡು ಮಿಕ್ಸ್ನ ತೊಗೊಂಡು ಲಡ್ಡು ಕಟ್ಟಿ ನೋಡಿ ಎಷ್ಟು ಚೆನ್ನಾಗಾಯಿತು ಲಡ್ಡು ಫಸ್ಟ್ ಕ್ಲಾಸ್ ಆಗಿಬಿಟ್ಟಿದ್ದು ರವೆ ಎಲ್ಲ ಎಷ್ಟು ಚೆನ್ನಾಗಿ ಇದು ಅರಳು ಬಿಟ್ಟು ಫ್ಲಫಿ ಆಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ಎಷ್ಟು ಚೆನ್ನಾಗಾಗಿದೆ ಹೌದಾ ಈಗ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಅಂತಂದ್ಬಿಟ್ಟು ಮುರಿಯುತ್ತೆ ಏನು ರೀ ಒಂದು ಇದರಲ್ಲಿ ನಮಗೆ ಸಿಗೋದೆ ಹದಿನೆಂಟು ಲಾಡು ಎಲ್ಲಿ ಉಳಿಯುತ್ತೆ ಹೊರಗಡೆ ಇಟ್ಟು ಈಗ ಈ ಕಡೆ ಆ ಕಡೆ ಹೋಗ್ಬೇಕಾದ್ರೆ ಕಲೆ ಆಗಿಬಿಡುತ್ತೆ ಈಗ ಅದನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಲ್ಲಿ ನಾನು ಡಸ್ಟ್ ಮಾಡಿದ್ದೀನಿ ಅದನ್ನ ಹಾಗೆ ಅದರಲ್ಲಿ ಡಸ್ಟ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಹದಿನಾರು ಹದಿನೆಂಟು ಅಷ್ಟು ಚಿಕ್ಕದು ಆ ಕಡೆ ಈ ಕಡೆ ಮಾಡಿದ್ರೆ ಇಪ್ಪತ್ತು ಮಾಡ್ಬೋದು ಅಷ್ಟೇ ನೋಡಿ ಹಾಂ ಇದು ತುಂಬ ಚೆನ್ನಾಗಿದಾಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಲಡ್ಡುದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಬಾಯ್